नेवर अद निम् कनसागिरबेकु अष्टे हागिदिद्रे अज्जी हत्र बंदु कॉम्पिटिशन ना कैंसल मार्सो अंत गोगरियो अंत आवश्यकते नीतो मिस अनुराधा अलियास प्रिया अवरे सेवंतिना यावत्तु सोल्सिदिनि इवत्तु होस्ताग सोल्सोदेनिल्ल अनु गेल्लोके अंताने हुट्टिदाळे अदन यारु बदलायिसोदक्कागल्ल अनु याकष्ट मेत्तगे हेळ्तिया जोरागि हेळु एंटि पर वकालत् वयिसिकोंडु बंदिद्दारल्ल अवरु स्वल्प केळिसिकोळ्ळि अय्यो अय्यो नन्न हेंडति जोते कॉम्पिटिशन अल्ली पार्टिसिपेट माडकागदे पलायन माडिद खाली डैलागु ई रेंजिगे जयकारना मावा कल्पना अत्ते नन्न मोम्मगळ बग्गे यारादरू कीळागि मातादिद्रे ननगे इष्ट आगोदिल्ल हेळु निन्न मगनिगे अर्जुन याको हीगेल्ल आड्तिया सुम्मने इरो अज्जि नानु निम्म मोम्मगळ बग्गे मातादोक बंदिल्ल ನನ್ನ ಹೆಂಡತಿ ಜೊತೆ ಪಾರ್ಟಿಸಿಪೇಟ್ ಮಾಡಕಾಗದೆ ಕಂಗಾಲಾಗಿರೋರ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ ಪಾಪ ಅವರು ನೋಡಿದ್ರೆ ನನಗೆ ಬೇಜಾರಾಗುತ್ತೆ ಅದಕ್ಕೆ ಅಡ್ವಾನ್ಸ್ ಆಗಿ ಲೂಸರ್ ಅಂತ ಹೇಳ್ಬಿಟ್ಟೋಣ ಅಂತ ಬಂದೆ ಯಾರು ಕಂಗಾಲಾಗಿರೋದು ಆ ಸೇವಂತಿ ಜೊತೆ ಯಾವ ವಿಷಯದಲ್ಲಿ ಬೇಕಾದರೂ ಕಾಂಪೀಟ್ ಮಾಡ್ತೀನಿ ಹೇಳಿ ಅವಳಿಗೆ ಇದು ಇದು ನನ್ನ ಮೊಮ್ಮಗಳು ಇಷ್ಟೆಲ್ಲ ಧೈರ್ಯ ಇರೋರು ಕಾಂಪಿಟಿಷನ್ ಕ್ಯಾನ್ಸಲ್ ಮಾಡು ಅಂತ ಯಾಕೆ ಹೇಳ್ತಿದ್ರು ಅರ್ಜುನ ಅದು ನಮ್ಮ ಅನು ದೊಡ್ಡ ಗುಣ ಕಣೋ ಅತೆ ನೋಡಿದ್ರ ನಮ್ಮ ಅನು ಹೇಗೆಲ್ಲ ಯೋಚನೆ ಮಾಡ್ತಾಳೆ ಅಂತ ಈ ಮನೆಯಲ್ಲಿ ನಾವಿಬ್ರು ಎರಡು ಕಣ್ಣುಗಳು ಇದ್ದಾಗೆ ನಮ್ಮಿಬ್ರು ಮಧ್ಯೆ ಯಾಕ್ ಸ್ಪರ್ಧೆ ಅಂತಿದಾಳೆ ಒಬ್ರು ಸಮರ್ಥರು ಇನ್ನೊಬ್ರು ಅಸಮರ್ಥರು ಅಂತ ಯಾಕ್ ತೋರಿಸ್ಕೋಬೇಕು ಈ ಸ್ಪರ್ಧೆಯಿಂದ ವೈಮನಸ್ ಬರುತ್ತೆ ಅಂತ ಬೇಡ ಅಂತಿದಾಳೆ ದೊಡ್ಡ ಗುಣ ಅರ್ಥ ಮಾಡ್ಕೊಳ್ಳೋಕು ದೊಡ್ಡ ಮನಸ್ ಬೇಕು ಅದು ನಮ್ಮ ಎದುರಾಳಿಗಳಿಗೂ ಸ್ವಲ್ಪ ಕಲ್ತ್ಕೊಳ್ಳಕ್ಕೆ ಹೇಳು ಇದು ನಿಜವಾದ ದೊಡ್ಡ ಗುಣ ಆಗಿದ್ರೆ ನಾನು ಒಪ್ಪಿಕೊತಿದ್ದೆ ಆದ್ರೆ ಕಾಂಪಿಟಿಷನ್ ಅಲ್ಲಿ ಸೋತಾಗ ಆಗೋ ಅವಮಾನನ ತಪ್ಪಿಸಿಕೊಳ್ಳೋದಕ್ಕೆ ಮಾಡ್ತಾ ಇರೋ ಕ್ರಿಮಿನಲ್ ಐಡಿಯಾ ಅಂತ ನನಗೆ ಅನಿಸ್ತಾ ಇದೆ ಸುಮ್ಮನೆ ಇರೋ ಸರಿ ಬಿಡಿ ನಾನು ಈಗಲೇ ಹೋಗಿ ಪ್ರಿಯಾಂಕಾ ಮೇಡಂ ಹತ್ರ ಕಾಂಪಿಟಿಷನ್ ಕ್ಯಾನ್ಸಲ್ ಮಾಡಬೇಡಿ ಅಂತ ಹೇಳಿಬಿಡ್ತೀನಿ ಆಗ ಅವರು ನನ್ನ ಸೇವಂತಿನ ವಿನ್ನರ್ ಅಂತ ಡಿಕ್ಲೇರ್ ಮಾಡ್ತಾರೆ ಇದಕ್ಕಿಂತ ಸಂತೋಷ ಬೇಕಾ ನನಗೆ ಏ ನೀನೇನು ಹೋಗಿ ಹೇಳೋದು ಅನುನೇ ಹೇಳಿದ್ಲಲ್ಲ ಈ ಸ್ಪರ್ಧೆಗೆ ನಾನು ರೆಡಿ ಅಂತ ನೋಡು ಈ ಸ್ಪರ್ಧೆ ನಡೆದೆ ನಡೆಯುತ್ತೆ ನನ್ನ ಮೊಮ್ಮಗಳೆ ಗೆಲ್ಲೋದು ಹೌದಾ ಏನು ಹೌದಾ ನೋಡು ಈ ಸ್ಪರ್ಧೆಯಲ್ಲಿ ನನ್ನ ಮೊಮ್ಮಗಳೆ ಗೆಲ್ಲೋದು ಬೇಕಾ ನಾನು ಚಾಲೆಂಜ್ ಮಾಡ್ತೀನಿ ಹಾಗಾದ್ರೆ ಈ ಸ್ಪರ್ಧೆನಲ್ಲಿ ಸೇವಂತಿನೇ ಗೆಲ್ಲೋದು ಅಂತ ನಾನು ಚಾಲೆಂಜ್ ಮಾಡ್ತೀನಿ ಚಾಲೆಂಜ್ ಚಾಲೆಂಜ್ ನನಗೆ ಚಾಲೆಂಜ್ ಮಾಡ್ತಾನೆ ಚಾಲೆಂಜ್ ನನಗೆ ಚಾಲೆಂಜಾ ಮಾಡ್ತೀನಿ ಸರಿಗೆ ಮಾಡ್ತೀನಿ ಏನು ಮಾತಾಡ್ತಿದ್ದೀರಾ ಸರ್ ನೀವು ಹಲೋ ನಂದ ಹಾಗಿರ್ಲಿ ನೀನ ಯಾಕೆ ಹಿಂಗ್ ಓಡಾಡ್ತಿದ್ಯಾ ಅಲ್ಲ ಈ ಕಾಂಪಿಟಿಷನ್ ಎಲ್ಲ ನಮಗೆ ಬೇಕಾ ಪ್ರಿಯಾಂಕಾ ಮೇಡಂ ಯಾಕೆ ಹೀಗ್ ಮಾಡಿದ್ರು ಅಂತ ಏನ್ ಹಾಗಾದ್ರೆ ಕಾಂಪಿಟಿಷನ್ ಬೇಡ ಅಂತನಾ ಹ್ಮ್ ಸರ್ ಬೇಡ ಸುಮ್ಮನೆ ಅದರಿಂದ ರಗಳೆ ಮನಸ್ತಾಪ ಅದೆಲ್ಲ ಹಾಗೆ ಆಗುತ್ತೆ ಅಂತ ಯಾರು ಹೇಳಿದ್ ನಿಮಗೆ ಆಗದೆ ಇರುತ್ತಾ ಸರ್ ಪ್ರಿಯಾ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತು ಇವಾಗೇನೋ ಪ್ರಿಯಾಂಕಾ ಮೇಡಂ ಮುಂದೆ ನಾವೆಲ್ಲರೂ ಚೆನ್ನಾಗಿದ್ದೀವಿ ಅನ್ನೋ ತರ ಆಕ್ಟ್ ಮಾಡ್ತಾ ಇದೀವಿ ಆಮೇಲೆ ಈ ಕಾಂಪಿಟಿಷನ್ ಇಂದ ಜಗಳ ಆಗಿ ಮೇಡಂ ಗೆ ಎಲ್ಲಾ ವಿಚಾರನು ಗೊತ್ತಾಗ್ಬಿಡುತ್ತೇನೋ ಅಂತ ಹೆದರಿಕೆ ಆಗ್ತಾ ಇದೆ ಅಂದ್ರೆ ನಿನ್ನ ಪ್ರಕಾರ ಕಾಂಪಿಟಿಷನ್ ನಿಲ್ಲಬೇಕು ಹೌದು ಸರ್ ಆದ್ರೆ ನನ್ನ ಪ್ರಕಾರ ಈ ಸ್ಪರ್ಧೆ ನಡೆಯಬೇಕು ಸೇವಂತಿ ಜಿದ್ದಿಗೆ ಜಿದ್ದ ಆಗಲೇಬೇಕು ನೀನಿ ಕಾಂಪಿಟಿಷನ್ ಗೆಲ್ಲಲೇಬೇಕು ಗೆದ್ದೆ ಗೆಲ್ತೀಯ ಅಷ್ಟೇ ಸರ್ ಏನು ಹೇಳ್ತಿದೀರಾ ಪ್ರಿಯಾಂಕಾ ಮೇಡಂ ಗೆ ನಿಜ ಗೊತ್ತಾದ್ರೆ ನಿಮಗೆ ಸಂತೋಷನಾ ಆಗೆಲ್ಲ ಆಗಲ್ಲ ಸೇವಂತಿ ಮೇಡಂ ಈ ಕಾಂಪಿಟಿಷನ್ ಮಾಡ್ತಿದಾರೆ ಅಂದ್ರೆ ಏನೋ ಇಂಟೆನ್ಷನ್ ಇಟ್ಕೊಂಡೆ ಮಾಡ್ತಿರ್ತಾರೆ ಸೋ ಅವರ ಇಂಟೆನ್ಷನ್ ಗೌರವಿಸೋದು ನಮ್ಮ ಕರ್ತವ್ಯ ಜೊತೆಗೆ ಕಾಂಪಿಟಿಷನ್ ಅಲ್ಲಿ ಖುಷಿಯಿಂದ ಧೈರ್ಯದಿಂದ ಭಾಗವಹಿಸಬೇಕಾಗಿರೋದು ನಿನ್ನ ಕರ್ತವ್ಯ ನೀನು ಭಾಗವಹಿಸ್ತ್ಯಾ ಗೆಲ್ತ್ಯಾ ಆ ಪ್ರಿಯಾ ಅಂಡ್ ಟೀಮ್ ಗೆ ಸರಿಯಾಗಿ ಬುದ್ಧಿ ಕಲಿಸ್ತ್ಯಾ ಸರ್ ಈ ಟೈಮ್ ಅಲ್ಲಿ ಇದೆಲ್ಲ ಬೇಕಾ ಅದನ್ನ ಡಿಸೈಡ್ ಮಾಡೋದು ನೀನಲ್ಲ ಮೇಡಂ ನೋಡು ಸೇವಂತಿ ಎಲ್ಲ ಯಾಕ ಆಗ್ತಿದೆ ಏನು ಆಗ್ತಿದೆ ಅಂತ ಯೋಚನೆ ಮಾಡಬಾರದು ಏನನ್ನ ಯೋಚನೆ ಮಾಡಬೇಕು ಅಷ್ಟು ಮಾಡಿದ್ರೆ ಸಾಕು
ಸಂಧಾನ ಮಾಡಿಸದೆ ಯುದ್ಧನ ಗೆಲ್ಸೋದು ಕೃಷ್ಣನ ಕೆಲಸ, ಯುದ್ಧ ಮಾಡಬೇಕಾಗಿರೋದು ಅರ್ಜುನನ ಕೆಲಸ. ಸೋ ನನ್ನ ಪರವಾಗಿ ನೀನು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀಯಾ, ಮಾಡು ಗೆಲ್ಲು. ಅಂತೂ ನಿಮ್ಮ ಸೇವಂತಿ ಗೆಲ್ಲಲೇಬೇಕು ಅಲ್ವಾ ಸರ್? ಗೆಲ್ಲಲೇಬೇಕು. ನಿನ್ನ ಬೆನ್ನ ಹಿಂದೆ ನಾನಿರ್ತೀನಿ, ನಿನ್ನ ಹಿಂದೆ ನೆರಳಿರುತ್ತೋ ಇಲ್ವೋ ನಾನಂತೂ ಇದ್ದೇ ಇರ್ತೀನಿ. ಯಾಕಂದ್ರೆ ಯಶಸ್ವಿ ಸೇವಂತಿ ಹಿಂದೆ ಈ ಅರ್ಜುನ್ ಇದ್ದೇ ಇರ್ತಾನೆ. ಏನೋ ಎನ್ಕರೇಜ್ ಮಾಡಿ ಸಪೋರ್ಟ್ ಮಾಡೋದ್ರಲ್ಲಿ ಮಾತ್ರ ನೀವು ಎತ್ತಿದ ಕೈ ಸರ್. ನೀನು ಗೆಲ್ಲೋದ್ರಲ್ಲಿ ಎಕ್ಸ್ಪರ್ಟು, ಏನು ಟೆನ್ಷನ್ ಮಾಡ್ಕೋಬೇಡ, ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡು. ಗೆಲ್ತೀಯ. ಸರಿ ಸರ್, ನೀವು ನನ್ನ ಜೊತೆ ಇರೋವರೆಗೂ ನನಗೆ ಸೋಲೇ ಇಲ್ಲ. ವೆರಿ ಗುಡ್. ಇದೇ ಖುಷಿಲಿ ನಾವು ಗೆಲ್ಬೇಕು ಅನ್ನೋ ಅಗ್ರಿಮೆಂಟ್ಗೆ ಒಂದು ಸೈನ್ ಹಾಕ್ಲಾ? ಅಗ್ರಿಮೆಂಟಾ? ಸೈನಾ? ಹಾಗಂದ್ರೆ ಇದಾ? ಏಯ್ ಸಿವಂತಿ, ಇನ್ನು ಬರ್ಲಿಲ್ವೇ? ವಜ್ರದ ಮೇಡಮ್ ಬರ್ಲಿಲ್ವಲ್ಲ? ವಜ್ರದ ಮೇಡಮ್ ಬಂದ್ಬಿಟ್ರು. ಅಲ್ಲಲ್ಲ, ಪ್ರಿಯಾಂಕಾ ಮೇಡಮ್ ಬಂದ್ರು. ವೆಲ್ಕಮ್ ಮೇಡಮ್, ವೆಲ್ಕಮ್. ಏನು ಎಲ್ಲ ನನಗೋಸ್ಕರನೇ ವೇಟ್ ಮಾಡ್ತಿದ್ದೀರಾ? ಎಸ್ ಮೇಡಮ್, ಎಸ್ ಮೇಡಮ್. ಅದೇನೋ ಟೆಸ್ಟ್ ಅಂತ ಹೇಳಿದ್ರಲ್ಲ, ಬೇಗ ಹೇಳಿ. ಹೇಳ್ತೀನಿ ಹೇಳ್ತೀನಿ, ಆದ್ರೆ ಎಲ್ಲ ಟೆಸ್ಟ್ ಈಗಲೇ ಹೇಳಲ್ಲ, ಫಸ್ಟ್ ಟೆಸ್ಟ್ ಮಾತ್ರ ಈಗ ಅನೌನ್ಸ್ ಮಾಡ್ತೀನಿ. ಓಕೆನಾ? ಓಕೆ ಓಕೆ ಓಕೆ. ಅನು, ಇದೆರಡು ಬೆಳ್ಳಿ ಲೋಟ ತಗೋ. ಟಾಸ್ಕ್ ಏನಂದ್ರೆ, ಯಾರು ನಾನ್ ಮೆಚ್ಚೋ ತರ ರುಚಿಯಾಗಿ ಶುಚಿಯಾಗಿ ಬಾದಾಮಿ ಹಾಲು ತಯಾರು ಮಾಡ್ತಾರೋ ಅವ್ರ ವಿನ್ನರ್. ಓಕೆನಾ? ಸರಿ, ನಿಮ್ ಹತ್ರ 10 ನಿಮಿಷ ಟೈಮ್ ಇರುತ್ತೆ. ಬೇಕಾಗಿದ್ರೆ ಹೆಲ್ಪಿಗೆ ಯಾರೋ ಒಬ್ಬರನ್ನ ಕರ್ಕೋಬಹುದು. ಓಕೆ, ರೆಡಿ? ಸೋ your time starts now. Madam, stop. ಏನ್ ರಘವರೇ? ಮೇಡಮ್ ರೇ, ಒಂದೇ ಒಂದು ರಿಕ್ವೆಸ್ಟ್, ಇನ್ನೊಂದು ಬೆಳ್ಳಿ ಲೋಟ ಇದ್ರೆ ಕೊಡ್ತೀರಾ? ಯಾಕ್ ಮಾವ? ಯಾಕೂ ಇಲ್ಲ ಅರ್ಜುನ್. ಮೇಡಮ್ ರೇ, ಈ ಸ್ಪರ್ಧೆಲಿ ನನ್ನ ಹೆಂಡತಿನ ಭಾಗವಹಿಸ್ಲಿ, ನೀವು ಕೊಡೋ ವಜ್ರದ ನೆಕ್ಲೆಸ್ ನನ್ನ ಹೆಂಡತಿಗೂ ಸಿಗೋ ಹಾಗಾಗ್ಲಿ, ಪ್ಲೀಸ್. ಯಾಕ ಮಾವ, ವಜ್ರದ ನೆಕ್ಲೆಸ್ ಆಸೆನಾ? ಆಸೆ ಅಲ್ಲಪ್ಪ, ಆಸೆಯೇ ಕಾಂಪಿಟೇಷನ್ಗೆ ಮೂಲ. ಸಾರಿ ರಾಘವ್ ಅವರೇ, ಇದು ಮನೆ ಸೊಸೆಯಂದ್ರಿಗೆ ನಡೀತಾರೋ ಕಾಂಪಿಟೇಷನ್, ಮನೆ ಮಗಳಿಗಲ್ಲ. ಮೇಡಮ್, ಮಕ್ಕಳ ಕಾಂಪಿಟ್ ಮಾಡಬಾರ್ದು. ಸಾರಿ ಮಾ, ಈ ಕಾಂಪಿಟೇಷನ್ ಬರೀ ಮನೆ ಸೊಸೆಯಂದ್ರಿಗೆ, ಮನೆ ಮಗಳಿಗಲ್ಲ. ನಿಮ್ ಅಪ್ಲಿಕೇಶನ್ ರಿಜೆಕ್ಟೆಡ್. ವಜ್ರದ ನೆಕ್ಲೆಸ್ ಹೋಯ್ತಲ್ಲಪ್ಪ. ಕಮಾನ್ ಗರ್ಲ್ಸ್, ಕಾಂಪಿಟೇಷನ್ ಸ್ಟಾರ್ಟ್ ಮಾಡೋಣ. ಅಮ್ಮೋರೆ, ಇದರಲ್ಲಿ ನಮ್ ಸೇವಂತಿನ ಗೆಲ್ಲೋದು? ಮೆತ್ತ ಮಾತಾಡೆ. ಓ, ಆಮೇಲೆ ಪ್ರಿಯಾಂಕಾ ಮೇಡಮ್ ಜೋರಾಗಿ ಹೇಳ್ತಾರಲ್ವಾ, ಎಷ್ಟ್ ಸಲ ಹೇಳ್ಬೇಕಾಗ ಮಾತಾಡ್ಬೇಡ ಅಂತ. 1, 2, 3 ಸ್ಟಾರ್ಟ್. ನಾನು ಹೋಗಾನು, ಎಲ್ಪ್ ಮಾಡ್ತೀನಿ. ನನ್ನ ಹೆಂಡತಿಗೆ ನಾನು ಹೆಲ್ಪ್ ಮಾಡ್ತೀನಿ. ಓಕೆನಾ ಮೇಡಮ್?